Good morning, my dear son. Namaskar, father. Bande. Ee nidduna taavu daimarsiddu. Makkalnella excursion karkondu hogtivi. Babu helida. Ee erpadu vinodakku maatra alla. Vijnanakku haudu. Idrinda makkalige tilivalike hechagutte. ಬುದ್ಧಿಶಕ್ತಿ ಬೆಳೆಯುತ್ತೆ. ಸ್ಕೂಲ್ನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯೋಕಾಗ್ದಲೇ ಇರುವಂತಹ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಳೋಕೆ ಇದು ಬಹಳ ಒಳ್ಳೆ ಅವಕಾಶ. ಕರೆಕ್ಟ್ ಆಗಿ ಹೇಳಿದ್ರಿ ಫಾದರ್. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಜನ ಇವ್ಳು ಪರಿಚಯ ಆಗ್ಬೇಕಾದ್ರೆ ಮಕ್ಕಳಿಗೆ ಇಂಥ ಅವಕಾಶಗಳನ್ನ ತಪ್ಪಿಸ್ಲೇಬಾರದು. ಮತ್ತ್ಯಾಕೆ ನೀವು ಬಾಬುನ್ ಕಳ್ಸೋಕಾಗೋಲ್ಲ ಅಂದಿದ್ದು? ನಾನಲ್ಲ ಅಂದೆ ಫಾದರ್. ನಾನು ಫೋನ್ ಮಾಡಿದೆ ಮಾವ. ಯಾಕಮ್ಮ? ಬಾಬು ಸ್ಕೂಲಿಂದ ಬರೋದು 10 ನಿಮಿಷ ತಡವಾದ್ರೆ 20 ಸಲ ಗೇಟ್ ತನಕ ಹೋಗ್ಬಿಟ್ಟು ಬರ್ತೀರಾ, ಇನ್ನು 5-6 ದಿನ ಅವನ್ ಬಿಟ್ಟಿರ್ತೀರಾ. ನೀ ಹೇಳೋದು ನಿಜಾನು. ಕ್ಷಮಿಸಿ, ದೊಡ್ಡವರ ಆಸೆಗಿಂತಲೂ ಮಕ್ಕಳ ಭವಿಷ್ಯ ಬಹಳ ಮುಖ್ಯ. ಹೌದು ಫಾದರ್, ಖಂಡಿತ ಬಾಬುನ್ ಕಳಿಸ್ಕೊಡ್ತೀನಿ. ತುಂಬಾ ಸಂತೋಷ, ಬರ್ತೇನೆ. ಮಲ್ಲೆ ಮಲ್ಲೆ ಮಲ್ಲಿಗೆ ಜಾಜಿಗಳೆಲ್ಲ, ಮಲ್ಲೆ ಮಲ್ಲಿಗೆ ಜಾಜಿಗಳೆಲ್ಲ ಇಲ್ಲೇ ಇರುವುದೆಲ್ಲ. ಗುಡ್ ಮಾರ್ನಿಂಗ್ ಚಿಕ್ಕಣ. ವೆರಿ ವೆರಿ ಗುಡ್ ಮಾರ್ನಿಂಗ್ ಚಿಕ್ಕಣ. ಇನ್ 4-5 ದಿನ ನಾನು ಈ ಊರಲ್ಲಿ ಇರಲ್ಲ. 4-5 ದಿನ ಎಲ್ಲಿಗೆ ಹೋಗ್ತೀಯ ಬಾಬು? ನಮ್ ಸ್ಕೂಲಿಂದ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ. ಎಂತ ಕರ್ಸನ್ನು? ಎಕ್ಸ್ಕರ್ಷನ್ ಅಂದ್ರೆ ಅಂದ್ರೆ ಓದೋ ಹುಡುಗನ್ನ ಊರಿಂದ ಊರ್ ಕರ್ಕೊಂಡು ಹೋಗ್ತಾರೆ. ಓದೋ ಹುಡುಗರು ಊರ್ ನೋಡಕ್ಕೆ ಮತ್ತೆ ವಿಷಯ ತಿಳ್ಕೊಳಕ್ಕೆ. ನೋಡಿದ್ಯ, ಓದ್ ಹುಡುಗರ್ನ ಹಿಂಗೆಲ್ಲ ಕರ್ಕೊಂಡು ಹೋಗ್ತಾರೆ. ಓಟ್ ಹಾಕೋ ಓದ್ದೇ ಇರೋರ್ನ ಗೌರ್ಮೆಂಟ್ ಅವ್ರು ಎಲ್ಲಿಗೂ ಕರ್ಕೊಂಡೇ ಹೋಗಕ್ಕಿಲ್ಲ. ನಮ್ಮನ್ ಕರ್ಕೊಂಡೋಗಿ ದೇವ್ ದರ್ಶನ ಮಾಡಿಸಿದ್ರೆ ನಮ್ ಓಟ್ ಹೋಗಿ ಯಾವ್ಯಾವ ಒಳ್ಳೆ ಕೆಲಸ ಮಾಡಿಸ್ತದೆ ನಮಗೂ ಗೊತ್ತಾಗ್ತದೆ. ಅದೆಲ್ಲ ದೊಡ್ಡ ವಿಷಯ ನಮಗ್ ಬೇಡ. ಹುಷಾರಾಗಿ ಹೋಗ್ಬಿಟ್ ಬಾ. ನೋ ಮೆಡಿಸನ್. ಆಯ್ತು ಆಯ್ತು ಆಯ್ತು, ಹುಷಾರಾಗಿ ಹೋಗ್ಬಿಟ್ ಬಾ. ದಾರಿಯಾಗ ಭದ್ರ, ಆಟೋ ರುಕ್ಸಾ ಮೋಟಾರ್ ಕಾರು ಎಲ್ಲ ಇರ್ತದೆ. ಅಲ್ಲಿ ಇಲ್ಲಿ ಇಳಿಬೇಡ. ಭದ್ರ ಭದ್ರ ಭದ್ರ. ಹೋಗಿದ್ ಚಿಕ್ಕಣ. ಏನ್ಲಾ ಈ ಊರಿಗೆ ಹೊಸಬನ ನೀನು? ಮಂಗಳೂರಿನಲ್ಲಿರೋ ಮಳ್ಳೂರ್ ಚಿಕ್ಕಣ್ಣ ಅಂದ್ರೆ ವರ್ಲ್ಡ್ ಫೇಮಸ್. ಏನಾ ಕಾಗದ ಗೊತ್ತಾಯ್ತು? ಗೊತ್ತಾಯ್ತು. ಅವಳದೇ ಅವಳದೇ ಇದ್ರೆ ನನ್ನ ಎಂಟ್ರು ಸಣ್ಣ ಒಂದು ಮೈಸೂರು ಮನೆಗೆ ನನ್ನ ಬಂಗಾರಿ ಆ ಕಳ್ಸಲ್ಲ. ತಪಾಲಪ್ಪ ತಪಾಲಪ್ಪ. ಏನಾ ಏನು ಒಸಿ ಕುಂತ್ಕೋ, ಒಸಿ ಓದೇಳು. ನನಗೆ ಸಂಬಳ ಕೊಡೋದು ಕಾಗದಗಳನ್ನ ಹಂಚೋದಿಕ್ಕೆ. ಗೊತ್ತು, ಓದೋದಕ್ಕಲ್ಲ ಅಂತ ನನಗೆ ಗೊತ್ತು ಚೆನ್ನಾಗಿ. ಹಂಗಂದ್ರೆ ಹೆಂಗಣ್ಣ? ನೀನ್ ಸುಮ್ಕೆ ಓದ್ಬೇಡ, ನಿನ್ ಎಂಟ್ರಿಗೆ ಮುಡ್ಸೋದಿಕ್ಕೆ ಒಂದ್ ಮಳ ಹೂ ಕೊಡ್ತೀನಿ. ಓದು ಓದು, ಒಂದೇ ಒಂದಪ್ಪ. ಮಾವನಿಗೆ ಸಣ್ಣ ಮನೆ ನಮಸ್ಕಾರಗಳು. ಕಾಗದ ಅವಳು ನನ್ನ ಸೋದರ ಮಾವನ ಮಗಳು, ಮದುವೆಗೆ ಮುಂಚೆ. ಓ, ಅಕ್ಕನ ಮಗಳು. ನೀನು ಬರೆಸಿದ ಕಾಗದ ಬಂತು. ಇದು ನನ್ನ ಎಂಟ್ರು ನನಗೆ ನಾನೇ ಓದ್ಕೋಬೇಕು ಅಂತ ಬರ್ತಿರೋ ಕಾಗದ. ನೀನು ಓದ್ಬೋದು, ಆದ್ರೆ ಕೇಳಬಾರ್ದು. ಅದ್ಯಾಗೆ ಅಸಾಧ್ಯ? ಅದಕ್ಕೊಂದು ಉಪಾಯ ಮಾಡುವ. ಹೆಂಗೆ ಹೆಂಗೆ ಹೆಂಗ? ಈಗೋದು ಈಗೋದು. ನಿಮ್ಮ ಸ್ವಂತ ಮಗ ಪುಟ್ಟ ಈಗ ತುಂಬಾ ಚೂಟಿಯಾಗಿದ್ದಾನೆ. ಸ್ವಂತ ಮಗ ಅಂತ ಅವಳೇ ಬರ್ತವಳೆ. ನಿಮ್ಮನ್ನು ನೋಡಿ ವರ್ಷ ಆಯಿತು. ನಾನು ಇಲ್ಲೇ ಇದ್ರು ಮನಸ್ಸೆಲ್ಲ ಅಲ್ಲೇ ಇದೆ. ನನ್ಗೂ ಅಂಕಿ ಆಗದೆ ಕಣ್ಸಣ್ಣಿ. ಏನ್ ಮಾಡ್ಲಿ, ಹೊಟ್ಟೆ ಪಾಡು, ಇಷ್ಟು ದೂರ ಬರ್ಬೇಕಾಗದೆ. ನೀನ್ ಈಗೆಲ್ಲ ಆದ್ರೆ ನಾ ಹೊಟ್ಟೋಗ್ತೀನಿ ನೋಡ್ಕೊ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಇನ್ನೊಂದಪ್ಪ ಮಾಡಕ್ಕೆಲ್ಲ. ಓದು ಓದು. ನೀವು ಇಲ್ಲೇ ಇದ್ದಿದ್ರೆ ನಮ್ಮ ಮನೆ ಮುಂದಿರೋ ಗಿಡದಿಂದ ನಿತ್ಯ ಹೂ ಕುಯ್ದು ಮಾಲೆ ಕಟ್ಟಿ ನಿಮ್ಮ ಕೊರಳಿ ಹಾಕಿ ನೋಡಿ ಸಂತೋಷ ಪಡ್ತಿದ್ದೆ. ನಿನ್ ತಾವ ಹಾರ ಹಾಕ್ಸ್ಕೊಂಡು ದೇವ್ರಂಗ್ ನಿಂತು ಬಿಟ್ರೆ ನಿನ್ ಪಾಡೇನು, ಪುಟ್ಟನ್ ಹೊಟ್ಟೆ ಪಾಡೇನು, ಮುಕ್ಕ ಮುಕ್ಕ ಹಳ್ಳಿ ಮುಕ್ಕ. ಅಯ್ಯ, ನನ್ನ ಕೈ ಬೈತಾ ಇದ್ಯಾ? ನೀನ ಲೇಟ ಪರಪ್ಪ. ಅವಳು 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 ಕಿವಿ 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 ಕಿವಿ. ಅಯ್ಯ, ಹಿಂದಿನ ವರ್ಷ ಬಂದ ಹಾಗೆ ಈ ವರ್ಷನು ದೀಪಾವಳಿಗೆ ಬಂದೇ ಬರಬೇಕು. ಬತ್ತೀನಿ ಬತ್ತೀನಿ, ನನ್ಕಿನ್ನ ಜೊತೆಯಾಗ ಒಂದ್ ಕುಪ್ಸದ ಬಟ್ಟೆ ತತ್ತೀನಿ. ಒಂದ್ ಮುಗ್ಸರ್ಗು ಸುಮ್ಮನೆ ನಿಂತ್ಕೊಳ್ತಿ ಅಲ್ವಯ್ಯ? ಸುಮ್ಮನೆ ನಿಂತ್ಕೋತೀನಿ. ಯಾವುದಕ್ಕೂ ತಿಳಿಸಿ ನಿಮ್ಮ ಕಾಗದಕ್ಕಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾದಿರುತ್ತೇನೆ. ತಪಾಲಪ್ಪ, ಈ ಎಣ್ಣೆ ಅಂದ್ಯಲ್ಲ, ಯಾವ ಎಣ್ಣೆ? ಸೀಮೆ ಎಣ್ಣೆ.
ತಿರುಗಿಸಯ್ಯ, ಹಂಗೆ ತಿರುಗಿಸಯ್ಯ. ಬಾಕಿ ವಿಷಯ ಇಲ್ಲಿಗೆ ಬಂದಾಗ. ಬಾಕಿ ವಿಷಯ, ಬಾಕಿ ವಿಷಯ. ಇದೇ ಸಣ್ಣಮ್ಮ ತಪಲಪ್ಪ, ಇದು ನನ್ನ ಹೆಂಡ್ರು ನನಗ್ ಬರ್ತಿರೋ ಕಾಗ್ದ, ನೀನೇನು ಕೇಳಿಸ್ಕೊಂಡಿಲ್ಲ ತಾನೆ? ನನಗೆ ಯಾಕೆ ಅಂದಗ್ಗೆ ಇಲ್ಲಿ ಸಣ್ಣಮ್ಮ ಅಂತ ಎಲ್ಲಿ ಬರ್ತವ್ರೆ? ನೋಡಿ ಇಲ್ಲಿ ಬರ್ತಿದೆ. ತುಂಬಾ ಟ್ಯಾಂಕ್ಸ್. ಹಾ, ನೀನು ಹೋಗ್ಬೋದು. ಹೂ ಕೊಡ್ತೀನಿ ಅಂತ ಹೇಳಿದೆಯಲ್ಲಯ್ಯ. ಬಾಕಿ ವಿಷಯ ಇಲ್ಲಿಗೆ ಬಂದ್ಮೇಲೆ, ನಾನಲ್ಲಿಗೆ ಹೋದ್ಮೇಲೆ. For more updates, like, comment, subscribe to our channel.